ಹೀಗೆ ಅವಕಾಶ ಇಲ್ಲ, ಅವ್ರ ಮಾರುಕಟ್ಟೆ ಇಲ್ಲ, ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಕಲಿಸುವಂಥ ಕೊಡುವಂಥ ಶಕ್ತಿ ಇಲ್ಲ. ಶಿಕ್ಷಣ ಇಂಪ್ರೂವ್ ಮಾಡಿದ್ವಿ ಅಂತ ಹೇಳಿದ್ರೆ ಪಾಡುವುದಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕೊಟ್ಬಿಟ್ಟಿದ್ರಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಕ್ಕಾಪಟ್ಟೆ ಫೀ ಇರೋದು ಬಡ ಮಕ್ಳಿಗೆ ಕಲಿಯಕ್ಕೆ ಸಾಧ್ಯವಿಲ್ಲ. ಒಂದು ಬಡ ಮಗ ಕಲಿಲ್ಲ ಅಂದ್ರೆ ಸ್ಕಿಲ್ ಹೆಂಗೆ ಬರ್ತದೆ ಅವ್ರಿಗೆ? ಯಾವ ಸ್ಕಿಲ್ ಮಾಡಿಸೋರು ನೀವು? ಅಮೇರಿಕಾದ ಮಟ್ಟದಲ್ಲಿ ನಿಮ್ಮ ಟೆಕ್ನಾಲಜಿ ಡೆವಲಪ್ ಮಾಡೋರ, ವೈಜ್ಞಾನಿಕಗಳನ್ನ ಅವ್ರಿಗಿಂತ ಜೋರು ಮಾಡೋರು, ಎಲ್ಲಿ ಒಂದಿಬ್ಬರು ಜನ ಒಂದು ಅಮೇರಿಕದವ್ರಿಗಿಂತ ಮುಂದುವರೆದಿರ್ಬೋದಿಲ್ಲ ಅಂತಲ್ಲ, ಆದರೆ ಅದು ಇಡೀ ದೇಶದ ಚಿತ್ರ ಅಲ್ಲ. ಅವ್ರು ಇಡೀ ದೇಶದಲ್ಲಿ ಬಿಡಪ್ಪ, ಪ್ರತಿಯೊಂದು ಸ್ಕೂಲ್ದಲ್ಲಿ ಮಕ್ಕಳು ಬರುತ್ತಿರುವಂಥವ್ರು ವಿಜ್ಞಾನಿಗಳಾಗಿ ಬರ್ತಾ ಇದ್ದಾರೆ ಮತ್ತು ಈ ದೇಶಕ್ಕೆ ಒಂದು ಆಸ್ತಿ ಆಗ್ತಾ ಇದ್ದಾರೆ ಅಂತಿಲ್ಲ. ಅಕ್ಷರಜ್ಞಾನ ಪಡ್ಕೊಳ್ಳಿಕ್ಕೆ ಹೆಚ್ಚಿದ್ದಾರೆ ವಿನಃ ಅಕ್ಷರಜ್ಞಾನ ಸರಿಯಾಗಿ ಬರೋದಿಲ್ಲ. ಇವತ್ತು BA MA ಆದ ಹುಡುಗನ ಸಹಿತ ಅವ್ನು ಸಹಸ್ ಬರಲಿಕ್ಕೆ ಹೆಚ್ಚಿದ್ದಾರೆ ಮತ್ತು ಸೈನ್ಸ್ ಓದಿದ ಮಕ್ಕಳಿಗೆ ಸರಿಯಾಗಿ ಅವಕಾಶಗಳಿಲ್ಲ. ಇವತ್ತು ಫಿಸಿಕ್ಸ ಕೆಮಿಸ್ಟ್ರಿ ಓದಿದ ಮಕ್ಕಳು ಎಲ್ಲಿ ಹೋಗ್ಬೇಕು? ಅವರು ಎಲ್ಲಿ ಏನು ಫ್ಯಾಕ್ಟ್ರಿಗಳಿದ್ದಾವೆ ಅವ್ರಿಗೆ ಹೇಳ್ರಿ. ಮ್ಯಾಥ್ಸ್ ಓದಿದಂಥ ಮಕ್ಕಳು ಪಾಪ ಟ್ಯೂಷನ್ ಓದಿ ಹೋಗ್ತಾವೆ, ಪಾಪ ಟ್ಯೂಷನ್ ಟ್ಯೂಷನ್ ಹೇಳೋದು ಮತ್ತೇನು ಮಾಡ್ತಾ ಇದ್ದಾರೆ. ಇವು ವಾಸ್ತವಗಳಿವೆಲ್ಲ. ಈ ವಾಸ್ತವ ನೆರೆಗಟ್ಟಿನಲ್ಲಿ ವಿಚಾರ ಮಾಡಿದರೆ ಈಗಿದ್ದಂತಹ ಈ ವ್ಯವಸ್ಥೆ ಹಿಂಗೆ ಮುಂದುವರೆದ್ರೆ 15 ಕೋಟಿ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ ಮುಂದೆ ಹೆಂಗೆ. ಅದಕ್ಕೆ ಇವತ್ತಿನ ಈ ನಮ್ಮ ಅರ್ಥಶಾಸ್ತ್ರಜ್ಞಿಗಿಂತ ನಮ್ಮ ಮೋದಿಯವರ ಅರ್ಥಶಾಸ್ತ್ರಜ್ಞರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ಎಲ್ಲ ಜನಕ್ಕೆ ಉದ್ಯೋಗ ಹೆಂಗೆ ಕೊಡೋದು? ಜನಸಂಖ್ಯೆ ಹೆಚ್ಚಾಗಿದ್ರೆ ಉದ್ಯೋಗ ಕೊಡಬೇಕು ಅವರಿಗೆ, ಇಲ್ಲ ಅರಾಜಕತೆ ಉತ್ಪನ್ನ ಆಗ್ತದೆ ಈ ದೇಶದಲ್ಲಿ. ಬಡತನ ಹೆಚ್ಚಾಯ್ತಪ್ಪ ಅಂತಂದರೆ ಕಳ್ಳತನ ಹೆಚ್ಚಾಗ್ತದೆ, ಮತ್ತೇನು ಹೆಚ್ಚಾಗ್ತವೆ. ಏನೇನು ನಾವು ನೆನಪಿಸ್ಕೊಳ್ಳಿಕ್ಕೆ ಸಹ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕೆಲಸಗಳು ಹಾಕೋದು ಹೋಗ್ತಾವೆ. ಇವತ್ತು ಸ್ವಲ್ಪ ಜನ ನಾವು ಮಾರ್ಗದಿಂದ ಅಡ್ಡಾಡ್ತಾ ಇದ್ದೀವಿ, ನಾಳೆ ಪರಿಸ್ಥಿತಿ ಹೇಗೆ ಬೆಳಿತೀನಿ? ಬಡತನ ಹೆಚ್ಚಾಗ್ತದ್ರೆ ಕಳ್ಳರ ಸಂಖ್ಯೆ ಹೆಚ್ಚಾಗ್ತಾವೆ, ಸುಳ್ಳರ ಸಂಖ್ಯೆ ಹೆಚ್ಚಾಗ್ತಾವೆ. ಈಗ ಬರೀ ಅಧಿಕಾರಿಗಳು ಅವರಿವರು ಸುಳ್ಳರು ಕಳ್ಳರು ಆಗಿದ್ದಾರೆ. ಬಂದು ಪೇಮೆಂಟ್ ಇದ್ರು ಇವರಿಗೆಲ್ಲ 50,000, 40,000, 80,000, 100,000 ಪೇಮೆಂಟ್ ಇದ್ದವರು ಇವತ್ತು ಕಳ್ಳ ದಂಧೆಯನ್ನು ಮಾಡ್ತಾ ಇದ್ದಾರೆ, ನಾಡನ್ನು ಹಾಳು ಮಾಡ್ತಾ ಇದ್ದಾರೆ, ಕಾಡನ್ನು ಹಾಳು ಮಾಡ್ತಾ ಇದ್ದಾರೆ, ದೊಡ್ಡ ದಂಧೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಉದ್ಯೋಗಗಳೇ ಇಲ್ಲ ಅಂದಾಗ ಏನು ಮಾಡಬೇಕು? ಮತ್ತು ಮುಂದಿನ 5-6 ವರ್ಷಗಳಲ್ಲೇ ಇನ್ನೂ ಹೆಚ್ಚಾಗ್ತದೆ ಜನಸಂಖ್ಯೆ. ಆಗ ಏನು ಮಾಡಬೇಕು? ಜಿದಾಗ ನಾವು ಕೆಳಗದ್ವಿ, G20 ನಾವು ಭಾಳ ಮುಂದುವರೆದ್ವಿ, ಫಂಕ್ಷನ್ ಮಾಡಿದ್ವಿ ಅಂತ ನಾವೆಲ್ಲ ಇದು ಬಿಸಿ ಹೇಳ್ತಾ ಇದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಹೆಂಗೈತಿಪ್ಪ ಅಂದ್ರೆ G20ಯಲ್ಲೇ ನಾವು ಅತಿ ಕೆಳಗಿದ್ದೀವಿ ಆರ್ಥಿಕವಾಗಿ. ಇಲ್ಲಿ ಬಡತನ ಹೆಚ್ಚದ, ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಅಂತೇಳಿ ಇವತ್ತು IMF ಇದು ತಮ್ಮ ಒಬ್ಬ ವ್ಯಕ್ತಿನ ಕಳಿಸಿ, ನಿರ್ದೇಶಕನ ಕಳಿಸಿ, ಗೀತಾ ಗೋಪಿನಾಥರನ್ನು ಕಳಿಸಿ ತಿಳಿಸಿ ಹೇಳಕ್ಕಂಥದ್ದು ಮಾಡ್ರಿ. ನಾವು ನಿಮ್ಗೆ ಸಾಲ ಹೆಂಗೆ ಕೊಡೋಣ ಅನ್ನುವಂಥ ಮಾತು ಇರ್ಬೋದು ಅಲ್ಲಿ ಇಲ್ಲಂತಲ್ಲ. ಯಾಕಂದ್ರೆ ಈಗಾಗಲೇ ಮತ್ತೆ ನಾವು ಸಾಲಕ್ಕೆ ಹೋಗಿರಲಿಲ್ಲ ಅವರಲ್ಲೇ, ನಾವಲ್ಲಿ ಫಂಡ ಇಲ್ಲ, ಟ್ಯಾಕ್ಸ್ ಹೆಚ್ಚು ಮಾಡಿದರೆ ಜನ ರೊಚ್ಚಿಗೆ ಹೇಳ್ತಾರೆ, ಮುಂದೇನು ಮಾಡೋದು? ಮತ್ತು ಸಾಲ ತರೋದು, ಸಾಲ ಅಂದ್ರೆ ಸಾಲ. ಈಗಾಗಲೇ ಹೆಚ್ಚು ಕಡಿಮೆ ನಮ್ಮ GDP ಭಾಳ ಕಡಿಮೆ ಆಗಲಿಕ್ಕಿರ್ತದೆ. ಇಂಥ ದಿವಸದಲ್ಲೇ ಈಗಾಗಲೇ ಒಂದು 5-6 ವರ್ಷದಲ್ಲೇ GDP ಪ್ರಮಾಣ ಮತ್ತು ಸಾಲದ ಪ್ರಮಾಣ ಎರಡೂ ಲೆವೆಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದಾಗ ನಮ್ಮ ಆದಾಯ ಬರೋದು 100 ರೂಪಾಯಿ, 100 ರೂಪಾಯಿ ಇದ್ರೆ 100 ರೂಪಾಯಿ ಸಾಲಕ್ಕೆ ಹೋದರೆ ಬದುಕೋದಾಗಿಲ್ಲ ಜನ, ಇದು ಸಹಿತ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದಕ್ಕಾಗಿ ಉದ್ಯೋಗ ಸೃಷ್ಟಿ ಇರುವಂಥ ಕ್ಷೇತ್ರ ಮತ್ತೊಮ್ಮೆ ನೀವು ನಮ್ಮ ನೀತಿ ಆಯೋಗಿರಲಿ ಅಥವಾ ನಮ್ಮ ಮೋದಿಯವರಿರಲಿ ಅಥವಾ ನಮ್ಮ ಸೀತಾರಾಮನ್ನವರಿರಲಿ ನಿರ್ಮಲಾ ಸೀತಾರಾಮನ್ನವರಿರಲಿ ಇವರೆಲ್ಲರೂ ಕುಳಿತು ವಿಚಾರ ಮಾಡಿಕೊಂಡು ನಾವು ಏನು ಮಾಡಿದ್ರೆ ಯೋಗ್ಯಪ್ಪ ಅಂತೇಳಿ. ಯಾಕಂದ್ರೆ ಈ ಹೊರಟಂಥ ಒಂದು ಆರ್ಥಿಕ ವ್ಯವಸ್ಥೆ ನೀತಿ ದೇಶವನ್ನು ಒಂದು ಮುಳುಗಿಸ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾವಾಗ GDP ಮತ್ತು ಸಾಲ ಲೋನ್ ಎರಡೂ ಈಕ್ವಲ್ ಅದು ಅಂದರೆ ನಮ್ಗೆ ಸಾಲ ಕೊಡೋರು ಯಾರು? ಯಾಕಂದ್ರೆ ನೀವು ಹೊಳ್ಸೋಕ್ಕೆ ಸಾಧ್ಯ ಇಲ್ಲಪ್ಪ, ನೀವು ಹೊಳ್ಳಿ ಮುಟ್ಸೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾರು ಸಾಲ ಕೊಡ್ತಾರೆ? ಈಗ ನಮ್ಮ ಬ್ಯಾಂಕಿಗೆ ಅಂದರೆ ಸಾಲ ಕೊಡೋರು ನಾವು ಹಳ್ಳಿ ಮುಟ್ಟಿಸ್ತೀವಿ ಅನ್ನೋ ಗ್ಯಾರಂಟಿ ಮೇಲೆ ಕುಳಿತಿರ್ತಾರೆ. ಮತ್ತು ಯಾವಾಗ ನನ್ನಿಂದ ಏನೂ ಬರೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಬ್ಯಾಂಕ್ ಎಲ್ಲಿದ್ದು ಕೊಡೋದು? ಬ್ಯಾಂಕ್ ಅಂತ ದುಡ್ಡು ಇರೋದು ಎಲ್ಲಿದ್ದು? ಸಾರ್ವಜನಿಕರ ದುಡ್ಡು ಅದು ಬ್ಯಾಂಕ್ಗಳಲ್ಲಿದ್ದು. ಯಾರ ಮನೆ ದುಡ್ಡಲ್ಲ, ನಮ್ಮಪ್ಪನ ದುಡ್ಡಲ್ಲ, ಇನ್ನೊಬ್ಬರಪ್ಪನ ಮನೆ ದುಡ್ಡಲ್ಲ, ಆ ಪಾಪ ಯಾರು ಇಟ್ಟಿರ್ತಾರೆ, ಡಿಪಾಸಿಟ್ ಇಟ್ಟಿರ್ತಾರೆ, ಅವ್ರ ದುಡ್ಡು ಅದು ನಾಳೆ ಅದು ಜವಾಬ್ದಾರರು ಬ್ಯಾಂಕರ್ಸ್ ಇರ್ತಾರೆ. ಅದಕ್ಕಾಗಿ ಈ ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಆದರೆ ಮಾತ್ರ ಈ ದೇಶಕ್ಕೆ ಬದುಕದ. ಅದು ಇರೋದು ಯಾವುದಪ್ಪ ಅಂತಂದರೆ ಅದಿರೋದು ಕೃಷಿ ಕ್ಷೇತ್ರ, ಕೃಷಿ ಆಧಾರಿತ ಉದ್ಯಮಗಳು. ಯಾಕೆ ನಮ್ಮ ದೇಶದಲ್ಲೇ ನಾವು ಇವತ್ತು ಹೇಳ್ಬೋದು, ನಾವು ವಿಮಾನ ಕಟ್ಟಬಹುದು ರೀ, ಹಡಗು ಕಟ್ಟಬಹುದು ರೀ, ಇನ್ನೊಂದು ಇಂಡಸ್ಟ್ರಿಗಳನ್ನು ಮಾಡ್ಬೋದು ರೀ, ಮತ್ತೇನೋ ಮಾತಾಡ್ಬೋದು. ನಮ್ಮ ದೇಶ ಆಲ್ರೆಡಿ ಈಗ ಭಾಳ ಮುಂದೆ ಬಂದಿದ್ದೀವಿ ನಾವು. ನಾವು ನಮ್ಮ ವಿಜ್ಞಾನಿಗಳು ಹಿಂದೆ ಇವತ್ತು ಸೃಷ್ಟಿ ಮಾಡಲಿಕ್ಕೆ ಹೆಚ್ಚಿರ, ಯಾಕಂದ್ರೆ ಇವತ್ತು ಕಲಿಕ್ಕೆ ಶುರು ಮಾಡಿದಂಥ ವಿದ್ಯಾರ್ಥಿ ಮುಂದಿನ 10 ವರ್ಷ 15 ವರ್ಷಕ್ಕೆ ಆ ವ್ಯಕ್ತಿಯಾಗಿ ಬರವ, ಅಲ್ಲಿವರೆಗೆ ಹಿಡಿಯವ್ರು ಯಾರು ಇದನ್ನು ಮಾಡೋರು ಯಾರ? ಯಾಕಂದ್ರೆ ನಮ್ಮಲ್ಲಿ ಒಂದು 10 ಮಂದಿ ವಿಜ್ಞಾನಿಗಳು ತಯಾರಾಗೋದ್ರಾಗ ಅಮೇರಿಕಾ ಮತ್ತು ಇನ್ನೂರು ದೇಶಗಳಲ್ಲಿ 100,000-1,000 ಮಂದಿ ಹುಟ್ಟುಕೊಳ್ತಾರೆ ವಿಜ್ಞಾನಿಗಳು, ಒಂದು ವಿಚಾರವಾದಿಗಳು ಅಥವಾ ಆ ದೇಶವನ್ನು ಕಟ್ಟುತ್ತಿರುವಂಥ ಅಲ್ಲಿ ಶ್ರಮಿಕರು ಹುಟ್ಟುಕೊಂಡ್ಬರ್ತಿರ್ತಾರೆ. ನಮ್ಮಲ್ಲಿ ಶ್ರಮಿಕರು ಸಾಕಷ್ಟು ಇದ್ದಾರೆ, ಪಾಪ ಅವ್ರ ಬುದ್ಧಿವಂತಿಕೆ ಅಥವಾ ಜ್ಞಾನದ ಅವ್ರ ಕೊರತೆ ಇರೋದರಿಂದ, ಅವ್ರಿಗೆ ಒಳ್ಳೆ ಶಿಕ್ಷಣ ಇಲ್ಲದ್ರಿಂದಾಗೆ ಅವ್ರು ನಮ್ಮ ದೇಶ ಸಂಪತ್ತಾಗ್ತಾ ಇಲ್ಲ. ಟೆಕ್ನಿಕಲಿ ಅವ್ರು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲವೊಂದು ಜನ ಕಲ್ತಿರ್ತಾರೆ, ಜನ ಅವ್ರ ದೇಶ ಬಿಟ್ಟು ಓಡಿ ಹೋಗ್ಬಿಟ್ಟಿರ್ತಾರೆ, ಇಲ್ಲೇನು ಗುಜ್ಜಾಡಪ್ಪ ಎಲ್ಲರೂ ದುಡಿ ಅಂತ. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ನೌಕರಿ ಸಿಗಬೇಕಾದ್ರೆ ಎಲ್ಲದಕ್ಕೂ ಕಾಲಿಡ್ಬೇಕು ರೀ. ಒಬ್ಬ MLA ಎಂದು MP ಅವ್ನು ಮೆರಿಟ್ ಮೇಲೆ ಇನ್ನೂ ಇಲ್ಲ ಇಲ್ಲೇ
ಯಾಕಂದರೆ ಈಗ ನಿಮ್ಗೆ ಗೊತ್ತದ ಪೇಪರ್ಗಳು ಪಬ್ಲಿಷ್ ಆಗಿಬಿಡ್ತಾವೆ, ಕ್ವಶನ್ ಪೇಪರ್ ಮೊದಲ ಎಕ್ಸಾಮ್ ಇದು ಮೊದಲ. ಇವತ್ತು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಮೊನ್ನೆ ನಿಮಗೆ ಗೊತ್ತದೆ ನೀಟ್ ಎಕ್ಸಾಮ್ ಆಗಿರ್ಬೋದು, ಎನ್ ಟಿ ಅಂತಂದ್ರೆ ಈ ನಮ್ಮ ಐ ಎ ಎಸ್ ಎಕ್ಸಾಮ್ಗಳಾಗಿರ್ಬೋದು, ಯು ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು, ಎಲ್ಲಗಳನ್ನು ಪ್ರಶ್ನೆ ಪತ್ರಿಕೆ ಸೋರೋದನ್ನು ನೋಡ್ತಾ ಇದ್ದೀವಿ. ನೀಡಿದಲ್ಲಂತೂ ಸ್ವಚ್ಛವಾಗಿ ಇರುವ 50,000 ಸೀಟ್